ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳಬಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ. ಡಾಬಾ, ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಕೆಲವೊಮ್ಮೆ ಕ್ಷುಲ್ಲಕ ಕಾರಣಗಳಿಗಾಗಿ ಜಗಳ ಆಗುತ್ತವೆ. ವಾದ ವಾಗ್ವಾದ ನಡೆಯುತ್ತಲೇ ಜನ ಬಂದು ಬಿಡಿಸಿಕೊಳ್ಳುತ್ತಾರೆ. ಎರಡು ಕಡೆಯ ಗುಂಪುಗಳು ಪರಸ್ಪರ ಬೈದುಕೊಂಡು ಕಡೆಗೆ ಸುಮ್ಮನಾಗುತ್ತಾರೆ. ಆದರೆ ರಾಯಚೂರು ಜಿಲ್ಲೆಯ ಡಾಬಾವೊಂದರಲ್ಲಿ ಯುವಕನೊಬ್ಬ ಕ್ಷುಲ್ಲಕ ಕಾರಣಕ್ಕಾಗಿ ಇಬ್ಬರಿಗೆ ಚಾಕು ಇರಿದಿದ್ದಾನೆ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿರುವ ಅಪ್ಪು ಡಾಬಾ ಎದುರು ಯುವಕನೊಬ್ಬ ಇಬ್ಬರಿಗೆ ಚುರಿ ಇರಿದಿದ್ದಾನೆ. ವೀರೇಶ್ ಎಂಬಾತ ಇಬ್ಬರಿಗೆ ಅಟ್ಟಾಡಿಸಿ ಚುರಿ ಇರಿದಿದ್ದು ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ಚುರಿ ಇರಿತಕ್ಕೆ ಒಳಗಾದವರನ್ನು ರಮೇಶ್ ಹಾಗೂ ಸತ್ತರೆಂದು ಗುರುತಿಸಲಾಗಿದೆ. ಗಾಯಗೊಂಡಿರುವ ಇಬ್ಬರಿಗೂ ಮಾನ್ವಿ ಹಾಗೂ ರಾಯನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ರಮೇಶ್ ಹಾಗೂ ಸತ್ತರ್ ಅವರು ಗೆಳೆಯರ ಜೊತೆ ರಾತ್ರಿ ಊಟ ಮಾಡಲು ಡಾಬಾಗೆ ಬಂದಿದ್ದರು. ಇದೇ ವೇಳೆ ಪಾನ್ ಶಾಪ್ ಮಾಲೀಕ ವೀರೇಶ್ ಡಾಬಾದೊಳಗೆ ಬಂದಿದ್ದ. ವೀರೇಶ್ನನ್ನು ವೇಟರ್ ಎಂದು ಭಾವಿಸಿದ ಸತ್ತರ್ ಏ ವೇಟರ್, ಟಿಶ್ಯೂ ಪೇಪರ್ ಕೊಡು ಎಂದಿದ್ದಾನೆ. ಇದರಿಂದ ಕೋಪಗೊಂಡ ವೀರೇಶ್ ಸತ್ತರ್ಗೆ ಬೈದಿದ್ದಾನೆ. ಇದೇ ವೇಳೆ ರಮೇಶ್, ಸತ್ತರ್ ಹಾಗೂ ವೀರೇಶ್ ಮಧ್ಯೆ ವಾಗ್ವಾದ ನಡೆದಿತ್ತು. ಅದು ವಿಕೋಪಕ್ಕೆ ತಿರುಗಿತ್ತು. ಈರುಳ್ಳಿ ಕತ್ತರಿಸಲು ಇಟ್ಟಿದ್ದ ಚಾಕುವಿನಿಂದ ರಮೇಶ್ ಹಾಗೂ ಸತ್ತರ್ ಮೇಲೆ ವೀರೇಶ್ ದಾಳಿ ನಡೆಸಿದ್ದ. ರಮೇಶ್ ಹಾಗೂ ಸತ್ತರ್ ಡಾಬಾವರೆಗೆ ಬಂದಿದ್ದು ಅವರನ್ನು ಹಿಂಬಾಲಿಸಿದ ವೀರೇಶ್ ಇಬ್ಬರಿಗೂ ಚಾಕು ಇರಿದಿದ್ದಾನೆ. ಪ್ರಕರಣದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲಾದ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯ ಪರೀಕ್ಷೆಯಲ್ಲಿ ಕೆಲವು ಪರೀಕ್ಷಾರ್ಥಿಗಳು ಬ್ಲೂಟೂತ್ ಡಿವೈಸ್ ಅನ್ನು ಗುಪ್ತಾಂಗಗಳಲ್ಲಿ ಇಟ್ಟುಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಹೋಗುತ್ತಿದ್ದರು. ಅಲ್ಲಿ ಇಟ್ಟುಕೊಂಡ ಡಿವೈಸ್ಗಳನ್ನು ಮೆಟಲ್ ಡಿಟೆಕ್ಟರ್ನಿಂದ ಪತ್ತೆ ಮಾಡಲಾಗಿಲ್ಲ. ನಂತರ ಶೌಚಗೃಹಕ್ಕೆ ಹೋಗಿ ಕಿವಿ ಜನಿವಾರ ಶರ್ಟ್ ಕಾಲರ್ನಲ್ಲಿ ಇಟ್ಟುಕೊಂಡು ಬರುತ್ತಿದ್ದರು ಎಂದು ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿ ಸಂಗೀತಾ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ಎಫ್ಡಿಎ ಪರೀಕ್ಷೆ ವೇಳೆ ನಡೆದ ಅಕ್ರಮ ಪ್ರಕರಣದ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಿನ್ನೆ ಬ್ಲೂಟೂತ್ ಡಿವೈಸ್ ಬಳಸಿ ಎಫ್ಡಿಎ ಎಕ್ಸಾಮ್ ಬರೆಯುತ್ತಿರುವಾಗ ಬಗ್ಗೆ ಬಲ್ಲ ಮೂಲಗಳಿಂದ ಮಾಹಿತಿ ಬಂತು. ತಕ್ಷಣ ನಾವು ಎರಡು ತಂಡ ರಚಿಸಿ ಕಾರ್ಯಾಚರಣೆ ನಡೆಸಲಾಯಿತು. ಅಕ್ರಮವಾಗಿ ಪರೀಕ್ಷೆ ಬರೆಯಲು ಮುಂದಾಗಿದ್ದ 9 ಜನ ವಿದ್ಯಾರ್ಥಿಗಳನ್ನು ಬಂಧಿಸಲಾಗಿದೆ. ಬಂಧಿತ ಆರೋಪಿಗಳಿಂದ 4 ಬ್ಲೂಟೂತ್ ಡಿವೈಸ್ ಹಾಗೂ ವಾಕಿ ಟಾಕಿ, 9 ಮೊಬೈಲ್ ಸೇರಿ 9 ಜನರಿಂದ ವಿವಿಧ ಮಾದರಿಯ ಬಟ್ಟೆಗಳು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿದ್ದ ಬಂಧಿತ ಆರೋಪಿಗಳೆಲ್ಲರೂ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನವರು. ಆದರೆ ಇದರಲ್ಲಿ ಒಬ್ಬರು ಮಾತ್ರ ವಿಜಯಪುರದವರು. ಇವರೆಲ್ಲರೂ ತಮ್ಮ ಸಂಬಂಧಿಕರ ಮುಖಾಂತರ ಹಣ ನೀಡಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಆದರೆ ಯಾರಿಗೆ ನೀಡಿದ್ದಾರೆ ಎಂಬ ಮಾಹಿತಿ ಇನ್ನೂ ತಿಳಿದಿಲ್ಲ. ಆರೋಪಿಗಳನ್ನು ಇಂದು ಅಡಿಷನಲ್ ಸಿಜೆಎಂ ನ್ಯಾಯಾಲಯದ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಯಿತು. ಪ್ರಕರಣದ ಹೆಚ್ಚಿನ ವಿಚಾರಣೆಗಾಗಿ 10 ದಿನಗಳ ಪೊಲೀಸ್ ಕಸ್ಟಡಿಗೆ ಕೇಳಿದ್ದೇವೆ. ಆದರೆ ನ್ಯಾಯಾಧೀಶರು 14 ದಿನ ನ್ಯಾಯಾಂಗ ಬಂಧನ ನೀಡಿ ಆದೇಶ ನೀಡಿದ್ದಾರೆ. ಪರೀಕ್ಷಾ ಕೇಂದ್ರ ಪ್ರವೇಶದ ವೇಳೆ ಪೊಲೀಸ್ ಇಲಾಖೆ ವೈಫಲ್ಯ ವಿಚಾರದ ಬಗ್ಗೆ ಮಾತನಾಡಿ ಪೊಲೀಸ್ ಇಲಾಖೆ ಎಲ್ಲ ಬಿಗಿ ಭದ್ರತೆ ವಹಿಸಲಾಗಿತ್ತು. ಅದಾಗೂ ಈ ಘಟನೆ ನಡೆದಿದೆ. ಮೊದಲಿನ ಪರೀಕ್ಷೆಗೆ ಮೆಟಲ್ ಡಿಟೆಕ್ಟರ್ನಿಂದ ತಪಾಸಣೆ ನಡೆಸಿರಲಿಲ್ಲ. ಈ ಪ್ರಕರಣ ಗಮನಕ್ಕೆ ಬಂದ ತಕ್ಷಣ ಮೆಟಲ್ ಡಿಟೆಕ್ಟರ್ ಬಳಸಿದ್ದೇವೆ. ಮೊದಲೇ ಮೆಟಲ್ ಡಿಟೆಕ್ಟರ್ ಬಳಸಿದರೂ ಸಹ ಬ್ಲೂಟೂತ್ ಡಿವೈಸ್ ಕ್ಯಾಚ್ ಮಾಡ್ತಿರಲಿಲ್ಲ. ಬ್ಲೂಟೂತ್ ಡಿವೈಸನ್ನು ಪರೀಕ್ಷಾರ್ಥಿಗಳು ಗುಪ್ತಾಂಗಗಳಲ್ಲಿ ಇಟ್ಟುಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಹೋಗುತ್ತಿದ್ದರು. ನಂತರ ಪರೀಕ್ಷಾ ಕೇಂದ್ರದಲ್ಲಿ ಶೌಚಾಲಯಕ್ಕೆ ಹೋಗಿ ಕಿವಿ ಜನಿವಾರ ಶರ್ಟ್ ಕಾಲರ್ ಬಟನ್ ಅಂಡರ್ವೇರ್ಗಳಲ್ಲಿ ಇಟ್ಟುಕೊಳ್ಳುತ್ತಿದ್ದರು ಎಂಬುದಾಗಿ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ. ಕೆಇಎ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಮ್ಮ ಅಕ್ರಮಕ್ಕೆ ಸಪೋರ್ಟ್ ಮಾಡಿದ ತಪ್ಪಿಗೆ ಅಕ್ಕ ಅರೆಸ್ಟ್ ಆಗಿದ್ದಾಳೆ. ಕಲಬುರಗಿ ವಿವಿ ಪರೀಕ್ಷಾ ಕೇಂದ್ರದಲ್ಲಿ ಬ್ಲೂಟೂತ್ ಮೂಲಕ ಅಕ್ರಮವಾಗಿ ಪರೀಕ್ಷೆ ಬರೆದಿದ್ದ ಲಕ್ಷ್ಮೀಕಾಂತ ಎನ್ನುವ ಅಭ್ಯರ್ಥಿ ಈ ಲಕ್ಷ್ಮೀಕಾಂತ ಹೊರಗಡೆ ಕಾರಿನಲ್ಲಿ ಕುಳಿತು ಮೊಬೈಲ್ ಬಳಸಿ ಉತ್ತರ ಹೇಳುತ್ತಿದ್ದ. ಆತನ ಅಕ್ಕ ತಮ್ಮನ ಅಕ್ರಮಕ್ಕೆ ಸಪೋರ್ಟ್ ಮಾಡಿದ ತಪ್ಪಿಗೆ ಅಕ್ಕ ಶ್ರೀಶೈಲ ತಳವಾರ ಸಹ ಅರೆಸ್ಟ್ ಆಗಿದ್ದಾಳೆ. ಲಕ್ಷ್ಮೀ ಪುತ್ರ ಅಫಜಲ್ಪುರ ತಾಲೂಕಿನ ಸೊನ್ನ ಗ್ರಾಮದ ನಿವಾಸಿಯಾಗಿದ್ದಾನೆ. ಇನ್ನು ಅಕ್ಕ ಶ್ರೀ ಶೈಲಶ್ರೀ ಚಿಕ್ಕಬಳ್ಳಾಪುರದಲ್ಲಿ ನರ್ಸಿಂಗ್ ಓದುತ್ತಿದ್ದಾಳೆ. ಈಗ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ವೈದ್ಯಕೀಯ ತಪಾಸಣೆಗೆ ಕರೆದೊಯ್ದು ನಂತರ 14 ದಿನಗಳ ಕಾಲಕ್ಕೆ ವಶಕ್ಕೆ ಪಡೆದಿದ್ದಾರೆ. ಈತ 32 ವರ್ಷದ ಯುವಕ, ಭಯಾನಕ ರೌಡಿ ಶೀಟರ್.
ಊರಿನ ಜನರಿಗೆ ಇವನಂದ್ರೆ ಭಯ, ತಲೆ ಕೆಟ್ಟರೆ ನಿಂತಿದ್ದ ಜಾಗದಲ್ಲೇ ಸಿಕ್ಕ ಸಿಕ್ಕವರನ್ನು ಲಾಂಗು ಮಜ್ ಬೀಸಿ ಕ್ಷಣ ಮಾತ್ರದಲ್ಲೇ ಕಣ್ಮರೆ ಹಾಕಿದ್ದ. ಕೋರ್ಟಿನಿಂದ ವಾರಂಟ್ ಜಾರಿಯಾಗಿದ್ದರೂ ಕಣ್ ತಪ್ಪಿಸಿ ಕಾಡು ಮೇಡು ಮರದ ಪೊಟರಗಳಲ್ಲೇ ವಾಸ ಮಾಡುತ್ತಿದ್ದವನು ಇಂದು ಪೊಲೀಸರಿಗೆ ಲಾಕಾಗಿದ್ದಾನೆ. ಪೊಲೀಸರ ಮೇಲೂ ಲಾಂಗ್ ಬೀಸಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ. ಪೊಲೀಸರು ಮಂಡಿ ಚಿಪ್ಪಿಗೆ ಫೈರಿಂಗ್ ಮಾಡಿ ಆತನನ್ನು ಬಂಧಿಸಿದ್ದಾರೆ. ಈತನನ್ನು ಬಂಧಿಸಲು ಹೋದ ಪೊಲೀಸರ ಮೇಲೆ ಮಚ್ಚು ಬೀಸಿದ ಕಾರಣ ಸಬ್ ಇನ್ಸ್ಪೆಕ್ಟರ್ ರೌಡಿ ಶೀಟರ್ ಮೇಲೆ ಫೈರಿಂಗ್ ಮಾಡಿರುವ ಘಟನೆಯು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದ ಮಾಗಲು ಗ್ರಾಮದಲ್ಲಿ ನಡೆದಿದೆ. ಮಾಗಲು ಗ್ರಾಮದ ಪೂರ್ಣೇಶ್ ಎನ್ನುವನ ಮೇಲೆ 2012 8 ಪ್ರಕರಣಗಳು ದಾಖಲಾಗಿದ್ದವು. ಕೋರ್ಟಿನಿಂದ ಸಮನ್ಸ್ ಜಾರಿಯಾಗಿದ್ದರೂ ಆತ ಕೋರ್ಟಿಗೆ ಹಾಜರಾಗಿರಲಿಲ್ಲ. ವಾರೆಂಟ್ ಜಾರಿಯಾದರೂ ಕಣ್ ತಪ್ಪಿಸಿ ಕಾಡು ಮೇಡು ದೊಡ್ಡ ದೊಡ್ಡ ಮರಗಳ ಪರೆಯಲ್ಲೇ ಬಿದ್ದು ಕುಳಿತು ವಾಸ ಮಾಡುತ್ತಿದ್ದ. ಆದರೆ ಈಗ ಆತನ ಗ್ರಹಚಾರ ಕೆಟ್ಟಿತ್ತು ಅನಿಸುತ್ತೆ. ಬಾಳೆಹೊನ್ನೂರು ಪೊಲೀಸರ ಖಚಿತ ಮಾಹಿತಿಯ ಮೇರೆಗೆ ಮಾಗಲು ಗ್ರಾಮದ ರೌಡಿ ಶೀಟರ್ ಮನೆಯ ಬಳಿ ಪೊಲೀಸ್ ತಂಡ ಆತನನ್ನು ವಶಕ್ಕೆ ಪಡೆಯಲು ಹೋದಾಗ ಏಕಾಏಕಿ ಬಾಗಿಲು ತೆಗೆದು ಪೊಲೀಸ್ ಪೇದೆ ಮಂಜುನಾಥ್ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಇತರ ಪೊಲೀಸರ ಮೇಲೂ ದಾಳಿ ಮಾಡಲು ಮುಂದಾದ. ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಎಚ್ಚರಿಕೆ ನೀಡಿದ್ರು ಕೇಳದ ನಟೋರಿಯಸ್ ಪರಾರಿಯಾಗಲು ಯತ್ನಿಸಿದ್ದಾನೆ. ಈ ವೇಳೆ ಪೊಲೀಸರು ಸ್ವಯಂ ರಕ್ಷಣೆಗಾಗಿ ಆತನ ಕಾಲಿಗೆ ಗುಂಡು ಹಾರಿಸಿ PSI ದಿಲೀಪ್ ಕುಮಾರ್ ರೌಡಿ ಶೀಟರ್ನನ್ನು ಬಂಧಿಸಿದ್ದಾರೆ. ಇನ್ನು ಕೋರ್ಟಿನಿಂದ ವಾರೆಂಟ್ ಜಾರಿಯಾದರೂ ಕಳೆದ 1.5 ತಿಂಗಳಿಂದ ತಲೆಮರೆಸಿಕೊಂಡು ಕಾಡಿನಲ್ಲಿ ಓಡಾಡುತ್ತಿದ್ದ ಈತನ ಲೈಫ್ ಸ್ಟೈಲ್ ವೀರಪ್ಪನ್ ನೆನಪಿಸುತ್ತೆ. ಪೊಲೀಸರಿಂದ ಕಣ್ ತಪ್ಪಿಸಿಕೊಳ್ಳಲು ದೊಡ್ಡ ದೊಡ್ಡ ಮರಗಳನ್ನು ಏರಿ ಅಲ್ಲಿಯೇ ಮಲಗುತ್ತಿದ್ದ. ಗಂಟೆಗಟ್ಟಲೆ ಮರಗಳ ಮೇಲೆ ಕಾಲ ಕಳೆದು ಕಾಡಿನಲ್ಲಿ ಓಡಾಡ್ತಿದ್ದ. ಆದರೆ ಇಂದು ಬಾಳೆಹೊನ್ನೂರು ಪೊಲೀಸರ ತಂಡ ಕಾಲಿಗೆ ಗುಂಡು ಹಾರಿಸಿ ಈತನನ್ನು ಬಂಧಿಸಿದ್ದಾರೆ. ಸದ್ಯ ಗಾಯಗೊಂಡಿರುವ ನಟೋರಿಯಸ್ ಪೂರ್ಣೇಶ್ಗೆ ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈತನಿಂದ ಹಲ್ಲೆಗೊಳಗಾದ ಪೊಲೀಸ್ ಪೇದೆ ಮಂಜುನಾಥ್ಗೆ ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಪೂರ್ಣೇಶ್ ಬಂಧನದಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದು ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದ ಪೂರ್ಣೇಶ್ ಇದೀಗ ಜೈಲು ಪಾಲಾಗಿದ್ದಾನೆ. ಒಟ್ಟಾರೆ ಸಕಾಲಕ್ಕೆ ಪೊಲೀಸರಿಗೆ ಶರಣಾಗದೆ ಕಾಕಿ ಪಡೆಗೆ ಚಳ್ಳೆ ಹಣ್ಣು ತಿನ್ನಿಸಿ ಕಾಡಿನಲ್ಲಿ ಓಡಾಡುತ್ತಿದ್ದ ಸ್ಥಳೀಯರನ್ನು ಆತಂಕ ಮೂಡಿಸಿದ್ದ ರೌಡಿ ಶೀಟರ್ ಪೊಲೀಸರ ಗುಂಡೇಟು ತಿಂದು ಜೈಲು ಪಾಲಾಗಿದ್ದಾನೆ. ಆದರೆ ಈತನಿಂದ ಹಲ್ಲೆಗೊಳಗಾದ 10 ಜನ ಈತ ಅಂಧರಾಗಿದ್ದರಿಂದ ಸಂತಸಪಟ್ಟಿದ್ದಾರೆ. ಆದರೆ ಬಂದ ಮೇಲೆ ಮತ್ತಿನ್ನೇನು ಮಾಡ್ತಾನೋ ಅನ್ನೋ ಆತಂಕವೂ ಇದ್ದೇ ಇದೆ.